ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಗೆ ಸ್ವಾಗತ ನಾನು ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೊಡುವಂತ ನಿಮ್ಮ ಮಗುವಿನ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿ ಆಗಿದೆಯೋ ಇಲ್ಲೋ ಅಂತ ಯಾವ ರೀತಿ ತಿಳ್ಕೋಬೇಕನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸವಿಸ್ತಾರವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಿಮ್ಮ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿದ್ದಾರೋ ಅಪ್ಲಿಕೇಶನ್ ಹಾಕಿದ್ದಾರೋ ಇಲ್ಲವೋ ಅಂತ ನೀವು ಚೆಕ್ ಮಾಡುವುದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಮೊದಲಿನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಇನ್ನು ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕೆಲವೇ ಸೆಕೆಂಡ್ ನಲ್ಲಿ ಪಟ್ಟನೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಮತ್ತು ಪ್ರಿನ್ಸ್ ಪೋರ್ಟಲ್ ಇಂದ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡೆಯಬಹುದು ಅಂತ ಹೇಳ್ತಾ ತಡೆ ಮಾಡದೆ ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೊಡುವಂತ ಭಾಗ್ಯಲಕ್ಷ್ಮಿ ಯೋಜನೆ ನೋಂದಣಿ ಆಗಿದೆಯೋ ಇಲ್ಲೋ ಅಂತ ತಿಳಿಯಲು ಸಂಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿ ಹಾಗಾದ್ರೆ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ಅಂಗನವಾಡಿ ಕೇಂದ್ರದಲ್ಲಿ ನಮಗೆ ಸರ್ಕಾರ ಕೊಡುವಂತ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲು ನಾವು ಗೂಗಲ್ ಕ್ರೋಮ್ ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಟೈಪ್ ಮಾಡೋಣ ಭಾಗ್ಯಲಕ್ಷ್ಮಿ ನೋಡಿ ಸ್ನೇಹಿತರೆ ಈ ತರ ನಮಗೆ ಭಾಗ್ಯಲಕ್ಷ್ಮಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಇಲ್ಲಿ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೋಮ್ ಕ್ವೈರಿ ಸರ್ಚ್ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಕಾಂಟ್ಯಾಕ್ಟ್ ಲಾಗಿನ್ ಅಂತ ಇರುತ್ತೆ ಇಲ್ಲಿ ನಮಗೆ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಏನಾದರೂ ತಿಳ್ಕೊಬೇಕಂದ್ರೆ ನೀವು ಸಂಪೂರ್ಣವಾಗಿ ಇದನ್ನು ಓದ್ಕೋಬಹುದು ಮತ್ತು ಇಲ್ಲಿ ರೀಡ್ ಮೋರ್ ಅಂತ ಕೊಟ್ಟಿದ್ದಾರೆ ಅದು ಕ್ಲಿಕ್ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ನಮಗೆ ದೊರೆಯುತ್ತೆ ಅದು ಕೂಡ ನೀವು ಪಾಯಿಂಟ್ ಎಲ್ಲ ಪಾಯಿಂಟ್ ಅನ್ನು ನೀವು ತಿಳ್ಕೊಬಹುದು ಭಾಗ್ಯಲಕ್ಷ್ಮಿ ಸ್ಕೀಮ್ ಎಷ್ಟು ಅಮೌಂಟ್ ಬರುತ್ತೆ ಯಾವ ರೀತಿ ವಿಡ್ರಾ ಮಾಡಬಹುದು ಮತ್ತು ಇದರ ಎಲ್ಲ ಮಾಹಿತಿಗಳು ನಿಮ್ಮ ಭಾಗ್ಯಲಕ್ಷ್ಮಿ ಬಗ್ಗೆ ಇಲ್ಲಿ ಕೊಟ್ಟಿರುತ್ತಾರೆ ನಿಮ್ಗೆ ಇಷ್ಟ ಇದ್ರೆ ಓದಿ ಇಲ್ದಿದ್ರೆ ಬಿಡಿ ಆದ್ರೆ ನಮಗೆ ಇಂಪಾರ್ಟೆಂಟ್ ಇರುವುದು ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲು ಇಲ್ಲಿ ನಮ್ಗೆ ಕ್ವೈರಿ ಸರ್ಚ್ ಅಂತ ಇಲ್ಲಿ ಎರಡನೇದು ಬರುತ್ತೆ ಬೈ ಚೈಲ್ಡ್ ಐ ಡಿ ಅಂದ್ರೆ ನಿಮ್ಮ ಮಗುವಿನ ಚೈಲ್ಡ್ ಐ ಡಿ ಗೊತ್ತಿದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಬಹುದು ಬೈ ಟೆಂಪರರಿ ಟೋಕನ್ ನಂಬರ್ ನಿಮ್ಮ ಮಗುವಿನ ಟೆಂಪರರಿ ಟೋಕನ್ ನಂಬರ್ ಗೊತ್ತಿದ್ರೆ ಅಲ್ಲಿ ಚೆಕ್ ಮಾಡಬಹುದು ಒಂದ್ ವೇಳೆ ನಿಮ್ಗೆ ಅವು ಎರಡು ಗೊತ್ತಿಲ್ಲ ಅಂದ್ರೆ ಮಲ್ಟಿ ಸರ್ಚ್ ಅಂತ ಕ್ಲಿಕ್ ಮಾಡಿ ನೋಡಿ ವೀಕ್ಷಕರೇ ಇಲ್ಲಿ ಸರ್ಚ್ ವಿತ್ ಮಲ್ಟಿಪಲ್ ಆಪ್ಷನ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ಸೆಲೆಕ್ಟ್ ಸೆಲೆಕ್ಟಿವ್ ಡಿಸ್ಟ್ರಿಕ್ಟ್ ಅಂತ ಇದೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಾನು ಎಕ್ಸಾಂಪಲ್ ಉದಾಹರಣೆಗೆ ವಿಜಯಪುರ ಸೆಲೆಕ್ಟ್ ಮಾಡ್ಕೋತೀನಿ ಬಿಜಾಪುರ್ ಬಿಜಾಪುರ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟು ಪ್ರಾಜೆಕ್ಟ್ ಯಾವುದು ಇಲ್ಲಿ ನಾನು ಸಿಂದ್ಗಿ ಅಂತ ಮಾಡ್ಕೋತೀನಿ ಆಮೇಲೆ ಆ ಇಲ್ಲಿ ಬರುವಂಥ ಸರ್ಕಲ್ ದೇವರೆಪ್ಪರಿಗೆ ಬಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಒಂದು ಡಮ್ಮಿ ಚೈಲ್ಡ್ ಇಲ್ಲಿ ನಾನು ನನ್ನ ಮಗುವಿನ ಹೆಸರನ್ನು ನಾನು ಸೆಲೆಕ್ಟ್ ಮಾಡ್ತೇನೆ ಟೈಪ್ ಮಾಡ್ತೀನಿ ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಇರುವಂತಹ ಡೇಟ್ ಆಫ್ ಅನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ಡೇಟ್ ಅನ್ನು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ಕ್ಷಣ ಕರೆಕ್ಟ್ ಆಗಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಡೇಟ್ ಆಫ್ ಅನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಚೈಲ್ಡ್ ಐ ಡಿ ಚೈಲ್ಡ್ ಐ ಡಿಯನ್ನು ಏನು ಟೈಪ್ ಮಾಡೋ ನೆಸೆಸರಿ ಇಲ್ಲ ಆಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇದೆ ಈ ಕ್ಯಾಪ್ಚಾ ಕೋಡ್ ಅನ್ನು ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಿ ಎಂಟರ್ ಮಾಡಿದ ಕ್ಷಣ ಆಮೇಲೆ ಸಬ್ಮಿಟ್ ಅಂತ ಇವೆಲ್ಲ ಕರೆಕ್ಟ್ ಆಗಿ ನೀಟಾಗಿ ನೀವು ಫಿಲ್ ಮಾಡ್ಕೋಬೇಕು ಆಗತ್ತೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಪ್ರಾಜೆಕ್ಟ್ ಯಾವುದು ನಿಮ್ಮ ಸರ್ಕಲ್ ಯಾವುದು ಆ ಪ್ರೊಜೆಕ್ಟ್ ನಲ್ಲಿ ಬರುವಂತ ಸರ್ಕಲ್ ಅನ್ನು ಸೆಲೆಕ್ಟ್ ಮಾಡಿ ಮಾಡಿಬಿಟ್ಟು ಪ್ರೊವೈಡ್ ಅಟ್ ಲೀಸ್ಟ್ ಒನ್ ಆಫ್ ದ ಫಾಲೋವಿಂಗ್ ಫೀಲ್ಡ್ಸ್ ಆಸ್ ಸರ್ಚ್ ಕ್ರೈಟೇರಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೆಸರು ಫಾರ್ ಅಕ್ಯುರೇಸಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಆಮೇಲೆ ಕ್ಯಾಪ್ಚರ್ ಕರೆಕ್ಟ್ ಆಗಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಿದ ಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಚ್ ಆಗಿದೆ ಇಲ್ಲಿ ಡಿಸ್ಟ್ರಿಕ್ಟ್ ಬಿಜಾಪುರ ಪ್ರಾಜೆಕ್ಟ್ ಸರ್ಕಲ್ ಕೂಡ ಬಂದಿದೆ ನೇಮ್ ಅದಿತಿ ಅಂತ ಇದೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಆ ಈ ಡೀಟೇಲ್ಸ್ ಪ್ರಕಾರ ಇಲ್ಲಿ ಅದಿತಿ ಅಂತ ಗೆ ಈ ಚೈಲ್ಡ್ ಐ ಡಿ ಜೀರೋ ಸೆವೆನ್ ಡ್ಯಾಶ್ ಜೀರೋ ಫೋರ್ ನೈನ್ ಡ್ಯಾಶ್ ಡಬಲ್ ಟು ಡ್ಯಾಶ್ ಜೀರೋ 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 ಏಟ್ ಅಂತ ಒಂದು ಐ ಡಿ ಬಂದಿದೆ ಈ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಮಗುವಿನ ಹೌದು ಅಥವಾ ಇಲ್ಲ ಅಂತ ನೀವು ತಿಳ್ಕೊಬಹುದು ಇಲ್ಲಿ ಸ್ಟೇಟಸ್ ಕೂಡ ತೋರಿಸುತ್ತೆ ಸೂಪರ್ವೈಸರ್ ನಾಟ್ ವೆರಿಫೈಡ್ ಪೆಂಡಿಂಗ್ ವಿತ್ ಅ ಸೂಪರ್ವೈಸರ್ ಅಂತ ಬಂದಿದೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟು ಸರ್ಕಲು ಚೈಲ್ಡ್ ನೇಮ್ ಡೇಟ್ ಆಫ್ ಬರ್ತ್ ಅಡ್ರೆಸ್ಸು ಕಾಸ್ಟ್ ಫಾದರ್ ಫಾದರ್ ನೇಮ್ ಮದರು ಫ್ಯಾಮಿಲಿ ಇನ್ಕಮ್ ಅಕೌಂಟ್ ನಂಬರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ದೊರೆಯುತ್ತೆ ಪ್ರೊಜೆಕ್ಟ್ ಎ ಡಬ್ಲ್ಯೂ ಸಿ ಅಂಗನವಾಡಿ ಕೇಂದ್ರ ಯಾವ್ದಿದೆ ಟ್ವಿನ್ ಚೈಲ್ಡ್ ಇದ್ರೆ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಅಂತ ಬರುತ್ತೆ ಆಮೇಲೆ ಏಜ್ ಆಫ್ ಫಾದರ್ ಏಜ್ ಆಫ್ ಮದರ್ ಚೈಲ್ಡ್ ಬೆನಿಫಿಟೆಡ್ ಇನ್ ಬಿ ಎಲ್ ಸ್ಕೀಮ್ ಅಂತ ಬಂದಿದೆ ಬ್ಯಾಂಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಷ್ಟು ಮಾಹಿತಿ ನಿಮ್ಮ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಬರುತ್ತೆ ಇದನ್ನು ನೀವು ಪ್ರಿಂಟ್ ಕೂಡ ತಕ್ಕೋಬಹುದು ಅಥವಾ ಎಕ್ಸೆಲ್ ಡೌನ್ ಎಕ್ಸೆಲ್ ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ ಇಷ್ಟಾಗಿತ್ತು ಇವತ್ತಿನ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಮಗುವಿನ ರೆಜಿಸ್ಟ್ರೇಷನ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋ ಒಂದು ವಿಡಿಯೋನಲ್ಲಿ ಈ ತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನಾನು ಕೊಡ್ತಾನೆ ಬರ್ತೀನಿ ಸ್ನೇಹಿತರೆ ಆದ್ದರಿಂದ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ಮಾತ್ರ ಮರಿ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತ ಒಂದು ಕೆಲಸ ನಿಮ್ದಾಗಲಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗತ್ತೆ ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗತ್ತೆ ಇಷ್ಟ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಗೆ ಬರ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್